1965 महिंद्रा अंड महिंद्रा ब्रांड अस्तित्व के बंदाग अदन्नु मोहम्मद अंड महिंद्रा एंदु करेयलायितु। कंपनियन्नु जेसी महिंद्रा रचिसिदरु। केसी स्टील व्यापार उद्देशदोंदिगे पंजाब न लुधियानादल्ली महिंद्रा मत्तु मालिक गुला मोहम्मद 1947 इडी देश स्वतंत्र संभ्रमदल्लिद्दरे पंजाब नल्ली जनरु विभजनेय होडेतदिंद तत्तरिसुत्तिद्दरु। ದೇಶವನ್ನು ಭಾರತ ಮತ್ತು ಪಾಕಿಸ್ತಾನ ಎಂದು ಎರಡು ಭಾಗಗಳಾಗಿ ವಿಂಗಡಿಸಲಾಯಿತು। ಮಾಲಿಕ್ ಮೊಹಮ್ಮದ್ ಅವರು ಭಾರತ ಮತ್ತು ಕಂಪನಿಯನ್ನು ತೊರೆಯಲು ನಿರ್ಧರಿಸಿದರು। ಪಾಕಿಸ್ತಾನಕ್ಕೆ ವಲಸೆ ಹೋದ ನಂತರ ಅವರು ಹೊಸದಾಗಿ ಹುಟ್ಟಿದ ದೇಶದ ಮೊದಲ ಹಣಕಾಸು ಮಂತ್ರಿಯಾದರು। ವಿಲ್ಲಿಸ್ ಓವರ್‌ಲ್ಯಾಂಡ್ ಎಕ್ಸ್‌ಪೋರ್ಟ್ ಕಾರ್ಪೊರೇಷನ್ ಇಂದ 75 ಜೀಪ್‌ಗಳು ಸಿಕೆಡಿ ಮಾರ್ಗದ ಮೂಲಕ ಭಾರತಕ್ಕೆ ಬರುತ್ತವೆ। ಬಾಂಬೆಯ ಮಜಂಗಾವ್‌ನಲ್ಲಿ ಜೋಡಿಸಲಾಗಿದೆ। ಮೊಹಮ್ಮದ್ ಹಿಂಪಡೆದ ನಂತರ ಕೆಸಿ ಮಹೀಂದ್ರಾ 1948 ರಲ್ಲಿ ಮಹೀಂದ್ರಾ ಅಂಡ್ ಮಹೀಂದ್ರಾ ಎಂದು ಹೆಸರನ್ನು ಬದಲಾಯಿಸಿತು। ಈ ಮಧ್ಯ ಭಾರತದಲ್ಲಿ ವಿಲ್ಲಿಸ್ ಜೀಪ್‌ಗಳನ್ನು ತಯಾರಿಸಲು ಮಹೀಂದ್ರಾ ಪರವಾನಗಿಯನ್ನು ಸಹ ಪಡೆದರು। ಮಹೀಂದ್ರಾ 1949 ರಲ್ಲಿ ವಿಲ್ಲಿಸ್ CJ3A ಜೀಪ್ ಅನ್ನು ಉತ್ಪಾದಿಸಲು ಪ್ರಾರಂಭಿಸಿತು। ಇದು ಕಂಪನಿಯು ಮಾಡಿದ ಮೊದಲ ಆಫ್ ರೋಡರ್ ಆಗಿದೆ। CJ3A 4 ವೀಲ್ ಡ್ರೈವ್ ಆಫ್ ರೋಡರ್ ಆಗಿದ್ದು ಇದನ್ನು ಭಾರತೀಯ ಪ್ರೇಕ್ಷಕರಿಗೆ ಪರಿಚಯಿಸಲಾಯಿತು। 4 ವರ್ಷಗಳ ಅವಧಿಯಲ್ಲಿ ಕೈಸರ್ ಮೋಟಾರ್ಸ್ ಖರೀದಿಸಿದ ನಂತರ CJ3A ಅನ್ನು ವಿಲ್ಲಿಸ್ ಅವರು CJ3B ಗೆ ನವೀಕರಿಸಿದರು। ಜೂನ್ 15, 1955 ರಂದು ಮಹೀಂದ್ರಾ ಮತ್ತು ಮಹೀಂದ್ರಾ ಷೇರುಗಳನ್ನು ಬಾಂಬೆ ಸ್ಟಾಕ್ ಎಕ್ಸ್‌ಚೇಂಜ್ ನಲ್ಲಿ ಪಟ್ಟಿ ಮಾಡಲಾಯಿತು। ಪರಂಪರೆಗೆ ಅಡಿಪಾಯ ಹಾಕಲಾಯಿತು। ಕಂಪನಿಯು ಭವಿಷ್ಯದ ಕಡೆಗೆ ಆಗಮನವನ್ನು ಪ್ರಾರಂಭಿಸಿತು। ಮಹೀಂದ್ರಾ ಅಂಡ್ ಮಹೀಂದ್ರಾ ವಾಹನ ತಯಾರಕರು 1961 ರಲ್ಲಿ ಯುಎಸ್ಎ ಮೂಲದ ಕೃಷಿ ಯಂತ್ರೋಪಕರಣಗಳು, ನಿರ್ಮಾಣ ಉಪಕರಣಗಳು, ಟ್ರಕ್ಗಳು ಇತ್ಯಾದಿಗಳ ತಯಾರಕರೊಂದಿಗೆ ಟ್ರ್ಯಾಕ್ಟರ್‌ಗಳನ್ನು ತಯಾರಿಸಲು ಸಹಕರಿಸಿದರು। ಟ್ರ್ಯಾಕ್ಟರ್ ವಿಭಾಗ ಹುಟ್ಟಿಕೊಂಡಿತು। 1983 ರಲ್ಲಿ ಮಹೀಂದ್ರಾ ಭಾರತದಲ್ಲಿ ಅತಿ ಹೆಚ್ಚು ಮಾರಾಟವಾಗುವ ಟ್ರ್ಯಾಕ್ಟರ್ ತಯಾರಕರಾದರು। ಈ ಸಾಧನೆ ಇನ್ನೂ ಮುಂದುವರೆದಿದೆ। ಕಳೆದ 3 ದಶಕಗಳಲ್ಲಿ ಯಾವುದೇ ತಯಾರಕರು ಉನ್ನತ ಸ್ಥಾನವನ್ನು ಎದುರಿಸಲು ಸಾಧ್ಯವಾಗಲಿಲ್ಲ।